हाय फ्रेंड्स, हेगिदीरा? वेलकम टू इन्फोलोक। फ्रेंड्स, भारत ईग बलिष्ठवागि बेळेयुत्तदे। मुंदिन केलवे वर्षगळल्लि 5 ट्रिलियन एकानमी आगुव गुरियन्न होंदिदे। इदन्न साधिसबेकादरे नम्म देशदल्लि इन्फ्रास्ट्रक्चर डेवलप्मेंट आगलेबेकु। अदरल्लू सारिगे व्यवस्थे तुंबा प्रमुखवागिदे। अदक्कागि सार्वजनिक सारिगे व्यवस्थेगे वेग नीडलु मत्तु प्रयाणिकरिगे अत्याधुनिक सौलभ्यगळन्नु नीडलु प्रारंभगोंड होस व्यवस्थेये RRTS। ಮತ್ತು ಈ ಸಿಸ್ಟಮ್ನಲ್ಲಿ ಓಡಾಡುವ ಹೊಸ ಟ್ರೈನ್ನ ಹೆಸರು ರ್ಯಾಪಿಡ್ ಎಕ್ಸ್। ಈ ರ್ಯಾಪಿಡ್ ಎಕ್ಸ್ ಟ್ರೈನ್ನ ವಿಶೇಷತೆಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ। ಈ ಟ್ರೈನ್ನ ಗರಿಷ್ಠ ವೇಗ ಪ್ರತಿ ಗಂಟೆಗೆ 160 ಕಿಲೋಮೀಟರ್ ಮತ್ತು ಎವರೇಜ್ ಸ್ಪೀಡ್ ಪ್ರತಿ ಗಂಟೆಗೆ 100 ಕಿಲೋಮೀಟರ್ನಷ್ಟಿದೆ। ಇದು ನಮ್ಮ ಮೆಟ್ರೋ ಟ್ರೈನ್ಗಿಂತ 3 ಪಟ್ಟು ವೇಗವಾಗಿ ಚಲಿಸುತ್ತದೆ। ಇದು ಏರೋಡೈನಾಮಿಕ್ ಶೇಪ್ನಲ್ಲಿ ಇರುವುದರಿಂದ ವೇಗವಾಗಿ ಚಲಿಸಬಲ್ಲದು। ಈ ಟ್ರೈನ್ನ ಬಾಡಿಯನ್ನ ಸ್ಟೇನ್ಲೆಸ್ ಸ್ಟೀಲ್ನಿಂದ ಮಾಡಿದ್ದಾರೆ, ಆದ್ದರಿಂದ ಇದು ಹಗುರವಾಗಿದೆ। ಈ ಟ್ರೈನ್ನಲ್ಲಿ ಅತ್ಯಾಧುನಿಕ ಸೌಲಭ್ಯಗಳಿವೆ। ಪ್ರಯಾಣಿಕರಿಗಾಗಿ ಬಿಸಿನೆಸ್ ಕ್ಲಾಸ್ ಬೋಗಿಗಳಿವೆ, ವೈಫೈ ಇರುತ್ತೆ, ಏರೋಪ್ಲೇನ್ ರೀತಿ ಸೀಟ್ ವ್ಯವಸ್ಥೆ ಇದೆ। ಇಲ್ಲಿ ಸೌರಶಕ್ತಿಯನ್ನು ಹೆಚ್ಚಾಗಿ ಬಳಸಲಾಗಿದೆ। ಮಹಿಳೆಯರಿಗಾಗಿ ಪ್ರತ್ಯೇಕ ಕೋಚ್, ಸೀನಿಯರ್ ಸಿಟಿಜನ್ ಮತ್ತು ವಿಶೇಷ ಚೇತನರಿಗೆ ಬೇರೆ ಬೇರೆ ಸೀಟ್ ವ್ಯವಸ್ಥೆ ಇದೆ। ಲಗೇಜ್ಗಾಗಿ ಬಹಳಷ್ಟು ಜಾಗವಿದೆ। ಪ್ರತಿನಿತ್ಯ ಸುಮಾರು 8 ಲಕ್ಷ ಜನರು ಈ ಟ್ರೈನ್ನಲ್ಲಿ ಪ್ರಯಾಣಿಸಬಹುದು। ಇದಕ್ಕಾಗಿ ರೈಲ್ವೆ ಸ್ಟೇಷನ್ಗಳಲ್ಲಿ CCTV ಕ್ಯಾಮರಾ, ಕಂಟ್ರೋಲ್ ರೂಮ್, ಪ್ಲಾಟ್ಫಾರ್ಮ್ ಸ್ಕ್ರೀನ್ ಡೋರ್ ಮತ್ತು ಇತರೆ ಸುರಕ್ಷಾ ಸೌಲಭ್ಯಗಳಿವೆ। ಮತ್ತು ಪ್ರಯಾಣಿಕರಿಗಾಗಿ ಪ್ರತ್ಯೇಕ ಎಂಟ್ರಿ ಮತ್ತು ಎಕ್ಸಿಟ್ ವ್ಯವಸ್ಥೆ ಇದೆ। ಪುಷ್ ಬಟನ್ನಿಂದ ಡೋರ್ ತೆರೆದುಕೊಳ್ಳುತ್ತದೆ। ಈ RRTSನ ಫೇಸ್ 1ರಲ್ಲಿ 3 ರೂಟ್ಗಳಿವೆ। ಅದರಲ್ಲಿ ಮೊದಲನೆಯದು ಡೆಲ್ಲಿ ಗಾಜಿಯಾಬಾದ್ ಮೀರತ್ ಕಾರಿಡಾರ್। ಈ ರೂಟ್ನ ಒಟ್ಟು ಉದ್ದ 82 ಕಿಲೋಮೀಟರ್ನಷ್ಟಿದೆ। ಇದರಲ್ಲಿ 67 ಕಿಲೋಮೀಟರ್ ಎಲಿವೇಟೆಡ್ ಮತ್ತು 15 ಕಿಲೋಮೀಟರ್ ಅಂಡರ್ಗ್ರೌಂಡ್ ಆಗಿದೆ। ಈ ಫಾಸ್ಟ್ ಟ್ರ್ಯಾಕ್ ಕಾರಿಡಾರ್ನಲ್ಲಿ ಪ್ರತಿ 5-10 ಕಿಲೋಮೀಟರ್ಗೆ ಒಂದು ಸ್ಟೇಷನ್ ಇರುತ್ತದೆ ಮತ್ತು ಪ್ರತಿ 5-10 ನಿಮಿಷಕ್ಕೊಮ್ಮೆ ಒಂದು ಟ್ರೈನ್ ಬರುತ್ತದೆ। ಈ ಟ್ರೈನ್ಗಳ ಮೇಂಟೆನೆನ್ಸ್ಗಾಗಿ 2 ಡಿಪೋಗಳಿರುತ್ತವೆ ಮತ್ತು ಸೆಂಟ್ರಲೈಸ್ಡ್ ಕಂಟ್ರೋಲ್ ಸಿಸ್ಟಮ್ನಿಂದ ಟ್ರೈನ್ಗಳನ್ನು ನಿಯಂತ್ರಿಸಲಾಗುತ್ತದೆ। ಹೀಗಾಗಿ ಎಲ್ಲ ತರಹದ ವಾತಾವರಣದಲ್ಲೂ ಸಹ ಟ್ರೈನ್ಗಳು ಚಲಿಸುತ್ತವೆ। ಸಾಮಾನ್ಯವಾಗಿ 4-ಲೈನ್ ಹೈವೇ ನಿರ್ಮಾಣ ಮಾಡಲು 40 ಮೀಟರ್ ಅಗಲವಾದ ಜಾಗ ಬೇಕಾಗುತ್ತದೆ, ಆದರೆ RRTS ಟ್ರೈನ್ ಟ್ರ್ಯಾಕ್ ಹೈವೇ ಮಧ್ಯದಲ್ಲೇ ಹಾದು ಹೋಗುತ್ತದೆ ಮತ್ತು ಇದರ ಅಗಲ ಕೇವಲ 3 ಮೀಟರ್ ಇರುತ್ತದೆ। ಈ RRTS ಟ್ರ್ಯಾಕ್ ಮೇಲೆ ಮೆಟ್ರೋ ಟ್ರೈನ್ ಸಹ ಓಡಾಡುತ್ತದೆ, ಆದ್ದರಿಂದ ಸರ್ಕಾರಕ್ಕೆ 6,300 ಕೋಟಿ ರೂಪಾಯಿಗಳ ಉಳಿತಾಯ ಆಗುತ್ತದೆ। RRTSನ ಫೇಸ್ 1ರಲ್ಲಿ ದಿಲ್ಲಿ ಮೀರತ್ ಅಲ್ಲದೆ ದಿಲ್ಲಿ ಅಲ್ವರ್, ದಿಲ್ಲಿ ಪಾನಿಪತ್ ಕಾರಿಡೋರ್ಗಳು ಸಹ ನಿರ್ಮಾಣವಾಗುತ್ತವೆ। ಇದರಿಂದ ಭವಿಷ್ಯದಲ್ಲಿ ಈ ಪ್ರದೇಶದ ಜನರು ಅತ್ಯಾಧುನಿಕ ಸೌಲಭ್ಯಗಳೊಂದಿಗೆ ಟ್ರೈನ್ ಬದಲಾಯಿಸದೆ ಒಂದು ಸ್ಟೇಷನ್ನಿಂದ ಮತ್ತೊಂದು ಸ್ಟೇಷನ್ಗೆ ಸುಲಭವಾಗಿ ಪ್ರಯಾಣಿಸಬಹುದು। RRTSನ ಇನ್ನೊಂದು ವಿಶೇಷತೆ ಏನೆಂದರೆ ಇದನ್ನು ಉಳಿದ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ಗಳಿಗೆ ಸಂಪರ್ಕಿಸಲಾಗುತ್ತದೆ। ಇದರಲ್ಲಿ ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್, ಏರ್ಪೋರ್ಟ್, ಮೆಟ್ರೋ ಸ್ಟೇಷನ್ಗಳು ಒಳಗೊಂಡಿವೆ। ಪ್ರಯಾಣಿಕರು ತಮಗೆ ಬೇಕಾದ ಸ್ಟೇಷನ್ಗಳಿಗೆ ಸುಲಭವಾಗಿ ಓಡಾಡಬಹುದು। ಇದಕ್ಕಾಗಿಯೇ ಲಿಫ್ಟ್ಸ್, ಟ್ರಾವೆಲೇಟರ್ಸ್, ವಾಕ್ವೇಸ್ನಂತಹ ಸೌಲಭ್ಯಗಳನ್ನು ನೀಡಲಾಗಿದೆ। ಈ ಕಾರಿಡಾರ್ನಿಂದಾಗಿ ಸಣ್ಣ ಪುಟ್ಟ ಏರಿಯಾಗಳು ನಗರಗಳೊಂದಿಗೆ ಸಂಪರ್ಕವನ್ನು ಹೊಂದುತ್ತವೆ, ಇದರಿಂದ ಆರ್ಥಿಕ ಚಟುವಟಿಕೆಗಳಿಗೆ ಉತ್ತೇಜನ ಸಿಗುತ್ತದೆ, ಆಗ ಅನೇಕ ಜಾಬ್ಸ್ ಕ್ರಿಯೇಟ್ ಆಗುತ್ತವೆ, ಆರೋಗ್ಯ, ಶಿಕ್ಷಣದಂಥ ಅನೇಕ ಕ್ಷೇತ್ರಗಳಲ್ಲಿ ಜಾಬ್ ಅಪಾರ್ಚುನಿಟಿ ಹೆಚ್ಚಾಗುತ್ತವೆ। ಅಲ್ಲದೆ ಇಂಧನದಲ್ಲಿ ಉಳಿತಾಯ, ಕಡಿಮೆ ಟ್ರಾಫಿಕ್, ಕಡಿಮೆ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಆಗುತ್ತದೆ। ಒಟ್ಟಾರೆಯಾಗಿ ರ್ಯಾಪಿಡ್ ಎಕ್ಸ್ ಟ್ರೈನ್ಗಳು ವೇಗವಾಗಿ ಚಲಿಸುತ್ತವೆ, ಯಾವುದೇ ವಾತಾವರಣದಲ್ಲೂ ಚಲಿಸಬಲ್ಲವು, ಸುರಕ್ಷಿತವಾಗಿವೆ, ಪ್ರಯಾಣಿಕರಿಗೆ ಒಂದು ಅದ್ಭುತ ಅನುಭವವಾಗುತ್ತದೆ ಮತ್ತು ಇದು ಭಾರತದ ರೀಜನಲ್ ಕನೆಕ್ಟಿವಿಟಿಯಲ್ಲಿ ಕ್ರಾಂತಿಯನ್ನುಂಟು ಮಾಡುವುದಂತೂ ಗ್ಯಾರಂಟಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.